ಎದ್ದೇಳಿ ಎದ್ದೇಳಿ, ನೋಡ್ಕೊಂಡು ಬೇಡ, ನಾನು ಎತ್ತೇನೆ. ತುಂಬ ನೋವಾಗ್ತಿದ್ಯಾ? ಬೇರೆ ಗಾಡಿ ಯಾವುದು ಕಾಣಿಸ್ತಿಲ್ವೇ? ಬನ್ನಿ, ನಾವೇ ಹಾಸ್ಪಿಟಲ್ಗೆ ಹೋಗೋಣ. ನನ್ನ ಕಾರಲ್ಲಿ ಕೂತ್ಕೊಳ್ಳಿ, ಬನ್ನಿ ಪ್ಲೀಸ್ ಬನ್ನಿ. ಮೇಡಮ್, ಅದೇನಂದ್ರೆ ದೊಡ್ಡ ಸಮಸ್ಯೆ ಏನೂ ಇಲ್ಲ, ಆಂಟಿಬಯೋಟಿಕ್ ಕೊಟ್ಟಿದ್ದೀನಿ, ಏನಾದ್ರೂ ತೊಂದರೆ ಆದ್ರೆ ಬನ್ನಿ. ಸರಿ ಡಾಕ್ಟರ್. ಸರ್ ಥ್ಯಾಂಕ್ಸ್. ಮೇಡಮ್, ನಿಮ್ಗೆ ಇನ್ನೂ ನೋವಿದ್ಯಾ? ಇಲ್ಲ, ಔಷಧಿ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಈಗ ಅಷ್ಟೊಂದು ನೋವಾಗ್ತಿಲ್ಲ. ಸಾರಿ, ನಿಮ್ಮ ಹೆಸರು ಕೇಳಿಲ್ಲ, ಏನು ಮಾಡ್ಕೊಂಡಿದ್ದೀರಾ? ರೋಸ್ಲಿನ್, ಸೇಂಟ್ ಮೇರಿಸ್ ಅಲ್ಲಿ ಟೀಚರ್. ನನ್ನ ಹೆಸರು ದಿನನ್, ದಿನನ್ ನಾದನ್. ನಾನು ಪಕ್ಕದಲ್ಲಿರೋ ಫೆಡರಲ್ ಬ್ಯಾಂಕಲ್ಲಿ ಬ್ರಾಂಚ್ ಮ್ಯಾನೇಜರ್. ಓಕೆ, ಮತ್ತೆ ನನ್ನ ಸ್ಕೂಟರ್? ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ವರ್ಕ್ಶಾಪ್ ಕಳಿಸಿದ್ದೀನಿ, ನಾಳೆ ಸಿಗುತ್ತೆ. ನೀವೆಲ್ಲಿ ವಾಸ ಮಾಡೋದು? ಸೇಂಟ್ ಜೋಸೆಫ್ ಚರ್ಚ್ ಪಕ್ಕದಲ್ಲೇ. ಓಕೆ ಟೀಚರ್, ಸ್ಕೂಟರ್ ನಾನು ನಾಳೆ ಕಳಿಸ್ತೀನಿ. ಈ ಟೀಚರ್ ಅಂತ ಕರೆಯೋದ್ ಬಿಟ್ಟು ರೋಸ್ಲಿನ್ ಅಂತ ಕರಿಬಹುದು. ಓಕೆ ಸರಿ, ಹಾಗೆ ಕರಿತೀನಿ. ಇಲ್ಲಿಂದ ಒಂದು ಆಟೋ ಸಿಗ್ಬೋದಾ? ಆಟೋ ಇಲ್ಲಿಂದ ನಿಮ್ಗೇನು ಸಮಸ್ಯೆ ಇಲ್ಲ ಅಂದ್ರೆ ನಾನೇ ಡ್ರಾಪ್ ಮಾಡ್ತೀನಿ. ಪ್ಲೀಸ್ ಕಮ್. ಓಕೆ. ದಿನು, ತಿನ್ನಕ್ಕೆ ಏನಾದ್ರೂ ಕೊಡ್ಲೇನೋ? ಅದಕ್ಕೆ ನಾನು ಎತ್ತಿಡಿ, ಇನ್ನೇನು ಬರ್ತಾ ಇದ್ದೀನಿ. ಇವಾಗ ಸರಿಯಾಗಿದೆ. ಏನಮ್ಮ? ಅಲ್ಲ, ಎಲ್ಲಾನು ತುಂಬಾ ಚೆನ್ನಾಗೇ ಇಟ್ಟಿದ್ದೀಯ. ಅದು ಸರಿ, ನಾನು ಕರೆಕ್ಟ್ ಆಗಿದ್ರು ಹಿಡ್ಸಲ್ಲ ಅಲ್ವಾ? ನೀನ್ ಬಾರೋ. ಅಮ್ಮ ಸ್ವಲ್ಪ ನಿಲ್ಲಿ. ಅಂಬುಜಮ್ಮ, ಅವನಿಗಿಷ್ಟವಾಗಿರೋ ಏಲಕ್ಕಿ ಟೀ ತಾನೇ ಮಾಡಿರೋದು, ಅದು ನನ್ನ ಹತ್ರ ಕೇಳ್ಬೇಕಾ? ಅದ್ ನನಗೂ ಗೊತ್ತು, ಅವ್ನ್ ನನಗೂ ಕೂಡ ಮಗಾನೇ ಅಲ್ವಾ. ಅದು ಅವನಲ್ಲಿ ಏನೋ ಒಂದು ವ್ಯತ್ಯಾಸ ಇದೆ ಅಂತ ಅನ್ನಿಸ್ತಾ ಇದೆ. ಹಾ, ನನಗೂ ಹಾಗೆ ಅನ್ನಿಸ್ತು. ನಾನು ಅದನ್ನ ನಿಂಗೆ ಹೇಳಬೇಕು ಅಂದ್ಕೊಂಡಿದ್ದೆ, ಅಷ್ಟಕ್ಕೆ ನೀನೇ ಅದನ್ನ ಹೇಳಿಬಿಟ್ಟೆ. ಟೀ ರೆಡಿ. ಏನು ಇದು, ಆರ್ಸಿಟ್ಟಿದ್ಯಾ? ಅಯ್ಯೋ ಅಮ್ಮ, ಬಾಯಿಗೆ ರುಚಿ ಅಂತ ಏನಾದ್ರು ತಿನ್ಬೇಕಾ? ಇಲ್ಲಾಂದ್ರೆ ಈ ಪುಟ್ಟು ಕಡಲೆ, ಪೂರಿ ಸಾಗು, ಚಪಾತಿ, ಉಪ್ಪಿಟ್ಟು, ಪೊಂಗಲ್, ಯಾವಾಗ ನೋಡಿದ್ರು ಚಟ್ನಿ ದೋಸೆ, ದೋಸೆ ಚಟ್ನಿ, ಚಟ್ನಿ ದೋಸೆ. ಅಯ್ಯೋ ಅಮ್ಮ, ದೋಸೆ ತಿನ್ ಸಾಕಾಯ್ತು. ಹೇಳ್ತೀಯಾ, ಆದ್ರೆ ಈ ಮನೇಲಿ ವಯಸ್ಸಾಗಿರೋ ಇಬ್ರು ಹೆಂಗಸರು ಇರೋದು, ನಮ್ ಕೈಲಿ ಅದೇ ಮಾಡಕ್ಕಾಗೋದು. ನೀನೊಂದ್ ಕೆಲಸ ಮಾಡು, ಒಳ್ಳೆ ಇಡ್ಲಿ, ಪೂರಿ, ಚಪಾತಿ, ಉಪ್ಪಿಟ್ಟು ಇದನ್ನೆಲ್ಲ ಮಾಡಕ್ಕೆ ಒಂದ್ ಹುಡುಗಿನ ಮದ್ವೆ ಮಾಡ್ಕೊ. ಓ, ನೋಡ್ದೆ ನೋಡ್ದೆ. ನಾನ್ ಮಾತಾಡ್ಬಾರ್ದಾ? ಏನಿದು ಕೋತೀನಾ, ಏನಾಯ್ತು? ಹಾ, ಹೋಗು. ಅಯ್ಯೋ ದೇವ್ರೆ, ಈ ಊರಲ್ಲಿ ಎಷ್ಟು ಹೆಣ್ಮಕ್ಳಿದ್ದಾರೆ, ಒಬ್ಳಾದ್ರೂ ಇವನ್ ಕಣ್ಣಿಗೆ ಬೀಳ್ಲಿಲ್ವಲ್ಲ. ಈ ಹುಡ್ಗನ್ಗೆ ಏನಾದ್ರೂ ತೊಂದ್ರೆ ಇದೆಯಾ? ನನ್ ಮಗ ಅಲ್ವಾ, ಏನು ತೊಂದರೆ ಇರಲ್ಲ. ಏನ್ ಮಾತಾಡ್ತಿದ್ದಾರೆ ವಿಶೇರ್? ಕೊಡುವಾಗ್ಲೇ ನಾನು ಹೇಳಿದ್ನಲ್ಲ ಸ್ವಲ್ಪ ಅರ್ಜೆಂಟ್ ಇದೆ ಅಂತ. ನೋಡಿ, ನಾಳೆ ಇದೇ ಸಮಯಕ್ಕೆ ಬೇಕು ನಾನು ಕೊಟ್ಟಿರೋಂಥ ಸ್ಕೂಟರ್, ಗೊತ್ತಾಯ್ತಲ್ಲ?
ಹಲೋ, ಹಲೋ ರೋಸಿ. ಎಸ್ ಹೇಳಿ. ನಾನು ಸ್ಕೂಟರ್ ಇವತ್ತೇ ಕೊಡಬೇಕು ಅಂತ ಅನ್ಕೊಂಡೆ ಫೋನ್ ಮಾಡಿದೆ, ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಿಲೇ ಆಯ್ತು. ನಾಳೆ ಹೇಗಾದ್ರೂ ನಾನೇ ನೇರವಾಗಿ ತಲುಪಿಸ್ತೇನೆ. ಇಲ್ಲ ಪರವಾಗಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ, ನಂಗೆ ನಾಳೆನೂ ರಜಾ. ಇಟ್ಸ್ ಓಕೆ. ಅಲ್ಲ ಈಗ ನೋವೇನು ಇಲ್ಲ ತಾನೆ? ಕೈಗಾಯ ಓಕೆನಾ? ಈಗ ಈ ಕಮ್ಮಿ ಆಗಿದೆ. ಮತ್ತೆ ಏನಾದರೂ ಬೇಕಿದ್ರೆ ಕೇಳೋಕೆ ಮರಿಬೇಡಿ. ಓಕೆ ಸರಿ 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 ಓಕೆ ಸಿ ಯು. ಅಂಬುಜಮ್ಮ, ಏನ್ ಮೀನಮ್ಮ, ಈಗ್ಲೇ ಬಂದ್ಬಿಟ್ಟೆ ಮೀನಮ್ಮ. ಇಲ್ಲಿ ನೋಡಿದ್ರ ಎಲ್ಲ ಬದಲಾಯ್ತು. ಈ ರೂಮ್ ಹೇಗಿತ್ತು ಅಂತ ನಿಮಗೆ ಗೊತ್ತಲ್ವಾ? ಮತ್ತೆ ನಂಗೆ ಗೊತ್ತಿಲ್ವಾ? ಎಲ್ಲ ವರ್ಷ ಸೂಪರ್ ಆಗಿದೆ, ಈಗ ತುಂಬಾನೇ ಚೆನ್ನಾಗಿದೆ. ಗೋಪಾಲಕೃಷ್ಣ ನಾಯರ್ ಜೊತೆ ಮೀನಾಕ್ಷಿ ನೋಡಿದಾಗ ನಿಮ್ಮ ಹಳೆ ಕಾಲ ನೆನ್ಪಿಗೆ ಬರುತ್ತೆ. ಎಲ್ಲ ಒಂದ್ ಕನ್ಸ್ ತರ ಆಗೋಯ್ತು. ನೀವು ಅವನ್ನ ಚೆನ್ನಾಗಿ ಗಮನಿಸಿದ್ರ? ಗಮನಿಸ್ತೆ. ಅವನಲ್ಲಿ ತುಂಬಾ ಬದಲಾವಣೆ ಆಗಿದೆ. ನೀವು ದೇವಸ್ಥಾನಕ್ಕೆ ಹೋಗಿ ಅದೆಷ್ಟು ಸಲ ಬೇಡ್ಕೊಂಡಿದ್ದೀರಾ, ಅದಕ್ಕೆಲ್ಲ ಫಲ ಸಿಗದೇ ಇರುತ್ತಾ? ಹೇಗಾದ್ರೂ ಅವನಿಗೊಳ್ಳೇದಾದ್ರೆ ನಂಗಷ್ಟೇ ಸಾಕು. ಅವನ ಜೊತೆಯಲ್ಲಿ ಓದಿದ ವಿಜಯನ್ ಮಗಳೀಗ ಕಾಲೇಜಲ್ಲಿ ಓದ್ತಿದ್ದಾಳೆ. ಜಾತಿ, ಮತ ದುಡ್ಡು, ವಯಸ್ಸು ನಂಗೇನೂ ಬೇಕಾಗಿಲ್ಲ. ಯಾವುದಾದ್ರೂ ಒಂದು ಹುಡುಗಿನ ಅವನಿಷ್ಟಪಟ್ಟರೆ ಸಾಕು. ಅವನ ಮದುವೆ ನೋಡಿದ್ಮೇಲೇ ನನ್ನ ಕಣ್ಣು ಮುಚ್ಕೋಬೇಕು ಅಂತ ಬೇಡ್ಕೋತೀನಿ. ಎಲ್ಲದಕ್ಕೂ ಒಂದು ಸಮಯ ಇರುತ್ತೆ, ನೀನು ಯೋಚನೆ ಮಾಡಬೇಡ, ಎಲ್ಲ ನಡೆಯುತ್ತೆ. ನಾನು ಹೇಳ್ತಿದ್ದೀನಲ್ಲ ಬಾ. ಹಾಯ್ ದೀನಾ. ಹಾಯ್. ವೆಲ್ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಬನ್ನಿ ಒಳಗೆ ಬಂದ್ಬಿಟ್ಟು ಹೋಗಿ. ಸಾರಿ ತುಂಬಾ ಬಿಜಿ ಆಗಿದ್ದೀನಿ, ಈಗಲೇ ಹೋಗ್ಬಿಟ್ಟು ತೋಳ್ಕಿ. ನಾನು ತುಂಬಾ ತೊಂದರೆ ಕೊಟ್ಟೆ ಅಲ್ಲ? ಓ ಹಾಗೆಲ್ಲ ಏನಿಲ್ಲ, ಇದು ನಾನು ಮಾಡಬೇಕಾಗಿರೋ ಕರ್ತವ್ಯ. ಓ ವಿತ್ ಯುವರ್ ಪ್ಲೇಜರ್. ಥ್ಯಾಂಕ್ ಯು. ಆದರೂ ಬೇಗ ಸಿಕ್ತಲ್ಲ. ಹಾ ಹೌದು, ಮಿರರ್ ಚೇಂಜ್ ಮಾಡಿದ್ದಾರೆ ಮತ್ತೆ ವಾಟರ್ ಸರ್ವಿಸ್ ಮಾಡಿದ್ದಾರೆ. ಪರ್ಫೆಕ್ಟ್. ತುಂಬಾ ದುಡ್ಡು ಆಯ್ತಾ ಇದಕ್ಕೆ? ಇಲ್ಲ ಬರೀ 450 ರೂಪಾಯಿ. ಈ ನಾನು ಈಗಲೇ ಕೊಡ್ತೀನಿ. ರೋಸಿ ನೀವು ಅದನ್ನ ಆಮೇಲೆ ಕೊಡಿ. ಇಲ್ಲ ಬೇಡ, ನಾನು ಈಗಲೇ ಕೊಡ್ತೀನಿ. ನಿಮ್ಮ ಇಷ್ಟ, ಈಗಲೇ ಕೊಡ್ತೀನಿ ಅಂದ್ರೆ ಓಕೆ. ಮತ್ತೆ ವಾಪಸ್ ಹೇಗೆ ಹೋಗ್ತೀರಾ? ನಾನು ಹೋಗ್ತೀನಿ ಬಿಡಿ. ಪರವಾಗಿಲ್ಲ, ನಾನು ಡ್ರಾಪ್ ಮಾಡ್ತೀನಿ. ಹೌದಾ, ಆ ಕೀ ಕೊಡಿ. ನಾನು ಬಂದ್ಬಿಟ್ಟೆ, ಡ್ರೆಸ್ ಚೇಂಜ್ ಮಾಡ್ಕೊಂಡು. ಸರಿ. ನಮ್ಮ ಮನೆ ತರನೇ ಕನ್ಸ್ಟ್ರಕ್ಷನ್, ಸೈಲೆಂಟ್ ಪ್ಲೇಸ್. ತಗೊಳ್ಳಿ, ಇದೆ ನಮ್ಮ ಮನೆ. ಇಲ್ಲಿ ತನಕ ಬಂದಿದ್ದೀರಾ? ಬಂದು ಕಾಫಿ ಕೊಟ್ಕೊಂಡು ಹೋಗಿ. ಈಗ ಬೇಡ, ಇನ್ನೊಂದ್ಸಲ ಬರ್ತೀನಿ. ಈ ಗಾಯ ಎಲ್ಲ ಆರ್ಲಿ. ತಗೊಳ್ಳಿ ಇದನ್ನ ಹಿಡ್ಕೊಳ್ಳಿ, ನಿಮ್ಗೆ ಟೈಮ್ ಆಗುತ್ತೆ. ಇನ್ನೊಂದ್ಸರಿ ಫ್ಯಾಮಿಲಿ ಜೊತೆ ಬಂದು ಹೋಗಿ. ನಮ್ಮ ಮನೇಲಿ ಅಡುಗೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಊಟ ಮಾಡ್ಕೊಂಡು ಹೋಗಿ. ಓ ರೈತರ ನೀವು? ಏ ಆ ಥರ ಏನೂ ಅಲ್ಲ, ನಮ್ಗೆ ಏನೇನು ಬೇಕೋ ಅದನ್ನು ನಾವೇ ಬೆಳ್ಕೊಳ್ತೀವಿ ಅಷ್ಟೇ. ಸರಿ ನಾನು ಕಾಲ್ ಮಾಡ್ತೀನಿ. ಓಕೆ ಬರ್ತೀನಿ. ಹುಷಾರಾಗಿ ಹೋಗಿ. ಸರಿ. ಸರಿ ತಾತಾ. ಹಾ ಸರಿ. ಏ ಅಲ್ಲಿ ಲಾರೆನ್ಸ್ ಅವ್ರ ಮಗಳು ತಾನೇ ಬರ್ತಿರೋದು. ಯಾರು? ಲೈ ಆ ಗಿಟಾರಿಸ್ಟು. ಮಗ ನನಗೂ ಗಿಟಾರ್ ಕಲಿಬೇಕು ಅಂತ ಆಸೆ ಆಗ್ತಿದ್ಯೋ? ಹಾ ಅದಕ್ಕೇನೋ, ನಾವೆಲ್ಲ ಒಂದೇ ಚರ್ಚು, ನೋಡ್ಕೊಳೋಣ ಬಿಡು. ಹಾಗಾದ್ರೆ ನಾವೀಗಲೇ ಮಾತಾಡೋಣ. ಮಾತಾಡೋಣ ಬಾ. ಇನ್ನೇನು ಅಮ್ಮ, ಒಂದು ನಿಮಿಷ. ಏನು ಸ್ಟೈಲಿಂದ ಅಣ್ಣ? ಇವ್ನು ನನ್ನ ಫ್ರೆಂಡ್ ವಿವೇಕ್. ಹಾಯ್. ಹಾಯ್. ನಿಮ್ಮಪ್ಪನ ನಂಬರ್ ಸಿಗ್ಬೋದಾ? ಯಾಕಣ? ಇವನು ಗಿಟಾರ್ ಕಲಿಬೇಕಂತೆ. ಓ ಸರಿ ತಗೊಳ್ಳಿ. 8593046564. ನಿಮ್ಮ ನಂಬರ್ ಕೊಡ್ತೀರಾ?
ಅದ್ಯಾಕೆ? ಇಲ್ಲ ಅಪ್ಪ ಒಂದ್ ವೇಳೆ ಫೋನ್ ಎತ್ತಿಲ್ಲ ಅಂದ್ರೆ? ಭಯ ಪಡೋದೇನಿಲ್ಲ, ಅಮ್ಮ ನಂಬರ್ ಇದೆ. ತೊಂದರೆ ಇಲ್ಲ, ಕೊಡಿ. 9562 300 300 600. ಓಕೆ, ಥ್ಯಾಂಕ್ಸ್. ಸರಿ ಅಣ್ಣ. ಸರಿ 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 ಅಲ್ವೇನಾ? ಡಬಲ್ ಓಕೆ. ಗಾಡಿ ತೆಗಿ ಮಾರ. ಏ, ಅವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ದ ಅಲ್ವಾ ಅವನೇ ಅಲ್ವಾ? ಅದ್ ನಂಗೆ ಗೊತ್ತಿಲ್ಲ ಅಕ್ಕ. ಅಮ್ಮ, ಓ ಏನಪ್ಪ, ಸ್ವಲ್ಪ ಟೀ ಕೊಡಿ. ಆ, ಈಗಲೇ ಕೊಡ್ತೀನಿ. ಹಾಲು ಹಾಕ್ಬೇಡಿ. ಆ, ಅಮ್ಮ ನಿಮ್ ಕಾಲ್ ಬರ್ತಾ ಇದೆ. ಯಾರ್ದು ಮಗಳೆ ಕಾಲು? ಯಾರೋ ದಿನನಾದನ್. ತಗೊಂಬ. ತಗೋಮ್ಮ. ಹಲೋ. ಹಾಯ್ ರೋಸಿ, ಹೇಗಿದ್ದೀರ ನೀವು? ಫೈನ್. ಯಾಕೆ ಖುಷಿಯಾಗಿಲ್ವಾ? ಹಾಗೆ ಕೇಳಿದ್ರೆ, ನಾಳೆ ಮಂಡೆ ಅಲ್ವಾ, ಮತ್ತೆ ಎಕ್ಸಾಮು ಇದೆ, ಮತ್ತೆ ನಾಳೆ ಟೀಚ್ ಮಾಡಬೇಕಾಗಿರೋ ಪೋರ್ಷನ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು. ಅಲ್ಲಿ ಎಲ್ಲರೂ ಇದ್ದಾರಾ? ಮಗಳಿದ್ದಾಳೆ, ಓದ್ತಿದ್ದಾಳೆ ಅವಳು. ಅವಳೇ ನಂಗೆ ಫೋನ್ ತಂದುಕೊಟ್ಟಿದ್ದು, ನಾನು ಅವಳ ಕೈ ಕೊಡ್ತೀನಿ ಮಗಳೇ. ಆ ಅಂಕಲು. ಹಲೋ. ಹಾ ಮರ್ಲಿನ್, ಹೇಗಿದ್ಯಾಮ್ಮ ನೀನು? ಫೈನ್ ಅಂಕಲ್. ಅಮ್ಮ ನಿಮ್ ಬಗ್ಗೆ ಹೇಳ್ತಾ ಇರ್ತಾರೆ. ನೋಡು, ಚೆನ್ನಾಗಿ ಓದ್ಬೇಕು. ಸರಿ ಅಂಕಲ್. ಎಲ್ಲಾದ್ರಲ್ಲೂ ಎ ಪ್ಲಸ್ ತಗೋ, ಆಗೆಲ್ರಿಗೂ ಒಳ್ಳೆ ಹೆಸರು. ಥ್ಯಾಂಕ್ ಯು ಅಂಕಲ್. ಹಾಗಿದ್ರೆ ಸರಿ ಅಮ್ಮ, ಅಮ್ಮನ ಹತ್ರ ಕೊಡು, ನನ್ನ ಫ್ರೆಂಡ್ ಇವರು. ಹಲೋ ಹಲೋ. ಹೌದು, ಅಲ್ಲ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಓ ಚೆನ್ನಾಗಿದ್ದಾರೆ. ಸರಿ, ನಾನು ಮತ್ತೆ ಮಾಡ್ತೀನಿ. ಸರಿ ಸರಿ. ಏನಪ್ಪ, ಇನ್ನ ಬೆಳಿಗ್ಗೆ ಆಗಿಲ್ಲ, ಅಷ್ಟ್ ಬೇಗ ಸ್ಟಾರ್ಟ್ ಆ? ಏನ್ ಸ್ಮೆಲ್ ಇದು? ನೀನು ಸ್ಕೂಲ್ ಹೋಗಮ್ಮ. ನಾನು ಹೇಳ್ದೆ ಅಲ್ವಾ, ಸ್ಟ್ಯಾನ್ಲಿನ್ ಅವ್ರ ಫ್ರೆಂಡ್ ಗಿಟಾರ್ ಕಲಿಯಕ್ಕೆ ನಿಮ್ ಕಾಲ್ ಮಾಡ್ತಾರೆ ಅಂತ. ನೀವ್ ಫೋನ್ ಎತ್ತಲ್ಲಂತೆ. ಓ ಸಾರಿ, ನಾನು ಅದ್ ಮರ್ತೋದೆ. ಮಗಳೇ ಒಂದ್ ಕೆಲಸ ಮಾಡು, ಅವನ್ಗೆ ಮತ್ತೆ ಕಾಲ್ ಮಾಡೋದಕ್ಕೆ ಹೇಳು. ಇನ್ಮೇಲಾದ್ರೂ ಫೋನ್ ತೆಗಿತೀನಿ, ಮಾಡಕ್ ಹೇಳು. ಹೋಗಮ್ಮ. ಓ ಅದಕ್ಕೇನು? ಓಕೆ ಜೋಸಿ ಅಕ್ಕ, ನಾವು ಚರ್ಚ್ಗೆ ಹೋಗೋ ದಾರಿಯಲ್ಲಿದ್ದೀವಿ, ಮನೆಗೆ ಹೋಗಿ ಕಾಲ್ ಮಾಡ್ತೀನಿ. ಹೈದರಾಬಾದಿಂದ ಜೋಸಿ ಅಕ್ಕ, ಅಲ್ಲಿ ಹಸ್ಬೆಂಡ್ ಜೊತೆ ಏನೋ ಪ್ರಾಬ್ಲಮ್ ಅಂತೆ, ಸ್ವಲ್ಪ ದಿನ ಇಲ್ಲಿ ಬಂದಿರ್ತೀನಿ ಅಂತ ಹೇಳಿದ್ಲು. ನಾನು ಮತ್ತೆ ಕಾಲ್ ಮಾಡ್ತೀನಿ ಅಂದೆ. ಏನಮ್ಮ ಸಮಸ್ಯೆ ಇವಾಗ? ಅದನ್ನು ಮನೆಗೆ ಹೋದ್ಮೇಲೆ ಹೇಳ್ತೀನಿ, ನೀನು ಬಾ. ಅವನಿಗೆ ಫೋನಲ್ಲಿ ಕರೆದು ಯಾವ ಪ್ರಯೋಜನನೂ ಇಲ್ಲ, ಮ್ಯೂಸಿಕ್ಕೇ ಎಲ್ಲ ಅಂತ ಹೇಳ್ತಾ ಇರ್ತಾನಲ್ಲ ಆಂಟಿ, ನೇರವಾಗಿ ಹೋದ್ರೆ ಕೆಲಸ ಆಗೋದು. ರೋಸಿನೇ ಕಷ್ಟಪಡ್ತಾ ಇದ್ದಾಳೆ, ಅವಳು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದನೇ ಫ್ಯಾಮಿಲಿ ನಡೀತಾ ಇರೋದು. ರೋಶ್ನಿ ಅಕ್ಕ ಎಲ್ಲಿ ಹೋದ್ರ ಆಂಟಿ? ಅವಳ ಕಸಿನ್ ಜೋಸಿ ಬರ್ತಿದ್ದಾಳೆ, ಅವಳನ್ನ ಕರ್ಕೊಂಡ್ಬರಕ್ ಹೋಗಿದ್ದಾಳೆ.
ಲಾರೆನ್ಸ್, ನಾನು ಫಾದರ್ನ ನೋಡಿ ಬರೋ 3ನೇ ತಾರೀಕು ನಿನ್ನ ಧ್ಯಾನ ಕರ್ಕೊಂಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೇನೆ ಅವ್ರಿಗೆ. ಇವತ್ತು ಮಧ್ಯಾಹ್ನದ ಮೇಲೆ ಒಂದ್ಸರಿ ಫಾದರ್ನ ಹೋಗಿ ನೋಡಬೇಕು. ಅದು ಆಗಲ್ಲ ಅಂಕಲ್, ನನಗವತ್ತು ಗೋಲ್ಡನ್ ಇನ್ಸಲ್ಲಿ ಪ್ರೋಗ್ರಾಮ್ ಇದೆ. ಸಾರಿ. ಇವನ್ಗೇನಾಯ್ತು ಅಣ್ಣ? ಅಣ್ಣ, ಲಾರೆನ್ಸ್ ಅಣ್ಣ, ಇದನ್ ಸ್ವಲ್ಪ ಕಮ್ಮಿ ಮಾಡು ಅಣ್ಣ. ನಾನೇನು ಅಡಿಕ್ಟ್ ಆಗಿಲ್ಲ ಅಮ್ಮ, ಏನು ಬೆನ್ಸಿ ಹೇಳ್ತಿದ್ದಾಳಂತ ಅದನ್ನ ಕಡಿಮೆ ಮಾಡ್ತೀನಿ, ಆಮೇಲೆ ನಿಲ್ಸೋದಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನೀನು ಹೊರಗಡೆ ಟೀ ಕುಡ್ಕೊಂಡು ಕೂತಿರು, ನಾನು ಮೇಲ್ ಹೋಗಿ ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ನಾನು ಹೋಗಿ ಸ್ವಲ್ಪ ಫ್ರೆಶ್ ಆಗ್ಬಿಟ್ಟು ಬರ್ತೀನಿ, ಆಯ್ತಾ? ಸಾರಾಯಿ ಶೀಶೆಯಲ್ಲಿ ಹಲೋ ಅಮ್ಮ, ಟ್ರೈನ್ ಬರೋದು ಲೇಟ್ ಆಗುತ್ತೆ, ನಾನು ಕಾಲ್ ಮಾಡ್ತೀನಿ. ಸರಿ, ಓಕೆ ಅಮ್ಮ. ಹಾಯ್ ರೋಸಿ. ಹಾಯ್ ದಿನನ್. ಏನು ಇಲ್ಲಿ ನಿಂತಿದ್ದೀರಾ? ನನ್ನ ಕಸಿನ್ ಸಿಸ್ಟರ್ ಬರ್ತಿದ್ದಾಳೆ, ಕರ್ಕೊಂಡು ಹೋಗಕ್ಕೆ ಬಂದೆ. ಹೌದಾ? ಟ್ರೈನ್ 1 ಅವರ್ ಲೇಟ್ ಅಂತೆ. ಛೇ, ಈಗೇನು ಮಾಡೋದು, ಟ್ರೈನ್ ಬರೋದು ಇನ್ನೂ 1 ಅವರ್ ಆಗುತ್ತಾ? ಮನೆಗೆ ಹೋಗಿ ಬರೋಣ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಹೇ, ಇಟ್ಸ್ ನಾಟ್ ಪ್ರಾಕ್ಟಿಕಲ್. ಬೇಕಿದ್ರೆ ಒಂದು ಮಾಡೋಣ, ಒಂದು ಟೀ ಕುಡಿಯೋಣ. ಹಾಂ ಸರಿ. ಹ್ಞೂ, ಹಾಗಿದ್ರೆ ಬನ್ನಿ. ನೀನೇನೋ ಇಲ್ಲಿ? ನಾನು ಬ್ಯಾಂಕಿಗೆ ಹೋಗ್ತಾ ಇದ್ದೆ ವಿನೋದ್. ಇದು ನನ್ನ ಫ್ರೆಂಡ್ ರೋಸಿ. ಹಾಯ್ ರೋಸಿ. ಇದು ನನ್ನ ಫ್ರೆಂಡ್ ವಿನೋದ್, ಮೀಡಿಯಾ ಪರ್ಸನ್, ದೊಡ್ಡ ವ್ಯಕ್ತಿ. ಹೇಯ್, ಇವನ್ ಬೇಜಾನ್ ಬಿಲ್ಡಪ್ ಕೊಡ್ತಾ ಇದ್ದಾನೆ, ನಾನೊಬ್ಬ ಚಿಕ್ಕ ನ್ಯೂಸ್ ರಿಪೋರ್ಟರ್. ಲವ್, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನೋ. ಮತ್ತೆ ಸಿಗೋಣ, ಬಾಯ್. ಹೋಗೋಣ. ರೋಸಿ, ತಗೊಳ್ಳಿ ಟೀ. ಸಕ್ಕರೆ ಹಾಕಿದೆ ಪರವಾಗಿಲ್ವಾ? ಪರವಾಗಿಲ್ಲ. ನಿಮ್ಮ ಹತ್ರ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿದ್ರೆ ಬೇಜಾರಾಗತ್ತಾ? ಏ, ಹಾಗೇನು ಇಲ್ಲ. ಸರಿ, ಹೋಗ್ಲಿ ಬಿಡಿ, ಅದು ಬಿಡಿ. ಒಂದು ವೇಳೆ ನನ್ನ ಕಲ್ಪನೆ ಇರ್ಬೋದು. ಹಾಂ ಸರಿ, ಅದೆಲ್ಲ ಬಿಡಿ. ನೀವು ಸಿನಿಮಾ ಎಲ್ಲ ನೋಡಕ್ಕೆ ಹೋಗ್ತೀರಾ? ಮೊದಲೆಲ್ಲ ನೋಡ್ತಿದ್ದೆ, ಈಗ ಟೈಮ್ ಸಿಗ್ತಿಲ್ಲ. ಟೀಚರ್ ಕೆಲಸ ಮೊದಲಿನ ಥರ ಅಲ್ಲ, ತುಂಬ ಕಷ್ಟ. ಒಂದೊಂದ್ಸಲ ಮಗಳು ಹಠ ಹಿಡಿತಾಳೆ, ಆಗ ಹೋಗ್ತಾ ಇರ್ತೀವಿ ಅಷ್ಟೇ. ಹಾಗಿದ್ರೆ ನಮ್ಮೆಲ್ರಿಗೂ ಈ ಟೈಮೇ ಒಂದು ಪ್ರಾಬ್ಲಮ್ ಅಲ್ವಾ? ಹ್ಮ್ ಹೌದು. ಹ್ಮ್, ಯಾವ ತರ ಮೂವೀಸ್ ನಿಮ್ಗೆ ಇಷ್ಟ ಆಗುತ್ತೆ? ಹಾಗೇನು ಇಲ್ಲ, ಚೆನ್ನಾಗಿರೋ ಎಲ್ಲ ಸಿನಿಮಾನು ಇಷ್ಟ. ಈಗ ಕಾಮಿಡಿ ಸಿನಿಮಾನೇ ಎಲ್ರಿಗೂ ಇಷ್ಟ ಆಗೋದು? ಕಾಮಿಡಿ ಸಿನಿಮಾನು ಇಷ್ಟ, ಆದ್ರೆ ನನಗಿಂತ ನನ್ನ ಮಗಳಿಗೆ ತುಂಬಾ ಇಷ್ಟ. ಹೋದ್ವಾರ ಲೆಜೆಂಡ್ ಅನ್ನೋ ಸಿನಿಮಾ ನೋಡಿ ನನ್ನ ಮಗಳು ತುಂಬಾ ನಗ್ತಿದ್ಲು. ಒಂದು 10 ಸಲನಾದ್ರೂ ನನ್ನ ಮಗಳ ಸಿನಿಮಾ ನೋಡಿದ್ದಾಳೆ. ಅದನ್ನ ಮತ್ತೆ ನೋಡಿದ್ರು ಅವಳು ನಗ್ತಾನೆ ಇರ್ತಾಳೆ. ಕಾಮಿಡಿ ನೋಡಿದ್ರೆ ನಾನು ಸ್ವಲ್ಪ ಹಾಗೇನೆ. ಸೂಪರ್, ನಾನು ಕೇಳ್ತೀನಿ ಅಂತ ಬೇಜಾರಾಗ್ಬೇಡಿ. ಸಂಜೆ ಆಚೆ ನೋಡಿದಾಗ್ಲಿಂದ. ಸಾರಿ ಅಂಕಲ್. ಸಾರಿ ಅಲ್ಲ, ಯಾಕೆ ನೀವು ಯಾವಾಗಲೂ ಒಂಥರ ಬೇಜಾರಲ್ಲಿರ್ತೀರ? ಇಲ್ಲ, ಹಾಗೇನಿಲ್ಲ, ನಿಮ್ಗೆ ಹಾಗೆ ಅನ್ನಿಸ್ತಿದೆ ಅಷ್ಟೇ. ಹಾಂ, ನನಗೆ ಅನ್ನಿಸ್ತು ಅಂತಲ್ಲ, ಹೇಳೋಕೆ ಕಷ್ಟ ಅನಿಸಿದ್ರೆ ಬೇಡ ಬಿಡಿ. ದಿನನ್ ಹತ್ರ ನಾನೇನು ಮುಚ್ಚಿಡಲ್ಲ. ನಾವು ಅಂದ್ಕೊಂಡಿರೋ ಥರ ನಡೆಯಲ್ವಲ್ಲ ಜೀವನ. ತುಂಬ ಆಸೆಪಟ್ಟು ಅಪ್ಪ ಅಮ್ಮ ಲಾರೆನ್ಸ್ ಅನ್ನೋರಿಗೆ ಮದುವೆ ಮಾಡಿಸಿದ್ರು, ಆದರೆ ಆ ಆಸೆ ತುಂಬ ದಿನ ಉಳಿಲಿಲ್ಲ. ಏನೋ ನನ್ನ ಬದುಕಲ್ಲಿ ನನ್ನ ಮಗಳು ಮೆರ್ಲಿನ್ ಹುಟ್ಟಿದ ಮೇಲೆ ನಮ್ಮಿಬ್ಬರ ನಡುವೆ ಗಂಡ ಹೆಂಡತಿಯಾಗಿ ಜೀವನ ಮಾಡೇ ಇಲ್ಲ. ನಿಜವಾಗ್ಲೂ ನಾನು ಬದುಕಿರೋದೇ ನನ್ನ ಮಗಳಿಗೋಸ್ಕರ ಮತ್ತು ನನ್ನ ತಾಯಿಗೋಸ್ಕರ. ಅಯ್ಯೋ, ಟ್ರೈನ್ ಬರೋ ಟೈಮ್ ಆಯಿತು, ಆ ಗ್ಲಾಸ್ ಕೊಡಿ. ಇನ್ನೂ ಕುಡಿತೀರಾ? ನಾನೇ ಗ್ಲಾಸ್ ಕೊಟ್ಟು ಬರ್ತೀನಿ.
ಆಹಾ, ಮತ್ತೆ ಜರ್ನಿ ಎಲ್ಲ ಹೇಗಿತ್ತು? ಚೆನ್ನಾಗಿತ್ತು ಆಂಟಿ. ಮತ್ತೆ ನೀನ್ ಹೋಗಿ ಫ್ರೆಶ್ ಅಪ್ ಆಗು, ನಾನು ತಿನ್ನಕ್ ರೆಡಿ ಮಾಡ್ತೀನಿ. ಓಕೆ ಅಮ್ಮ, ನೀನ್ ಹೋಗಿ ಫ್ರೆಶ್ ಆಗ್ಬಾ, ಫ್ರೆಶ್ ಆಗಿ ಬರ್ತೀನಿ. ಹಾಯ್ ಸುಸಿ, ಹೌ ಆರ್ ಯು? ಐ ಆಮ್ ಫೈನ್ ಅಣ್ಣ, ನೀವು ಚೆನ್ನಾಗಿದ್ದೀರಾ? ಈ ಪ್ರೋಗ್ರಾಮ್ಸ್ ಎಲ್ಲ ಹೇಗ್ ನಡೀತಿದೆ? ಪರವಾಗಿಲ್ಲ, ಚೆನ್ನಾಗೇ ನಡೀತಿದೆ ಅಲ್ವಾ ರೋಸ್ಲಿನ್? ಸೂಸಿ, ಏನಾಯ್ತು, ಸಣ್ಣ ಆಗ್ಬಿಟ್ಟಿದ್ಯಾ? ಅದು ಟ್ರಾವೆಲ್ ಇಂದ. ಓ ಸರಿ ಸರಿ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಓಕೆ, ಫ್ರೆಶ್ ಆಗು, ಫ್ರೆಶ್ ಆಗು. ಓಕೆ. ತಗೋ ಸೂಸಿ, ನೀನ್ ಸ್ವಲ್ಪ ರೆಸ್ಟ್ ಮಾಡು. ಇನ್ನೂ ಟೈಮ್ ಸ್ವಲ್ಪ ಇದೆಯಲ್ಲ, ಕ್ಲಾಸ್ ಮುಗಿದ್ಮೇಲೆ ಕೊಟ್ಟರೆ ಸಾಕು. ನಾನು ಕೇಳಿದ್ದು ಯಾರು ಹೇಳೋದ್ ಬೇಡ. ಇಷ್ಟ ಸಲ ನಿಂಗೆ ಹೇಳ್ಬೇಕು ಕ್ಲಾಸ್ ಕುಡ್ಕೊಂಡು ಬರ್ಬೇಡ ಅಂತ? ಇಷ್ಟ ಕೆಟ್ಟದಾಗ ಸ್ಮೆಲ್ ಬರ್ತಾ ಇದೆ. ನಿಮಗ್ ನಾಚಿಕೆ ಆಗಲ್ವಾ ನಾನು ಈಗ ಮಾತಾಡೋದು? ಮೆರ್ಲಿನ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಮಗಳೇ ಹೋಗು, ಅವ್ರಿಗೆ ಹೇಳ್ಕೊಡು, ಹೋಗು. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ಹಾಯ್, ನಾನು ವಿವೇಕ್. ನಾನು ನಿಮ್ಮ ಹತ್ರ ಗಿಟಾರ್ ಕಲಿಬೇಕು ಅಂತ ಕಾಲ್ ಮಾಡಿದ್ದೆ. ಓ, ದಟ್ಸ್ ಯು. ಓಕೆ ಓಕೆ, ಜಾಯಿನ್ ವಿತ್ ಅಸ್. ಮೆರ್ಲಿನ್, ಹೋದ ವಾರ ಹೇಳ್ಕೊಟ್ಟಿದ್ದು ಎಲ್ರಿಗೂ ನುಡ್ಸೋದಕ್ಕೆ ಹೇಳು. ಒಳ್ಳೆ ಸಮಯ ಆಯ್ತು. ನಿಮ್ಮಪ್ಪ ನಂಗೆ ಇವತ್ತು ಬೈದೇ ಇಲ್ಲ. ಬೈತಾರೆ ನಿನ್ಗೆ? ಮೆರ್ಲಿನ್, ನಡ್ಕೊಂಡು ಹೋಗ್ತಿದ್ಯಾ? ಆ ಬಸ್ ಸ್ಟಾಪ್ಗೆ. ನಾನು ಬೇಕಾದ್ರೆ ಡ್ರಾಪ್ ಮಾಡ್ಲಾ? ಅಯ್ಯೋ ಬೇಡ ಬೇಡ, ಇಲ್ಲಿ ಪಕ್ಕದಲ್ಲಿ ಅಲ್ವಾ ಇರೋದು? ಇಲ್ಲ ಬೇಡ, ಡ್ರಾಪ್ ಮಾಡ್ತೀನಿ. ಬಾ, ಹತ್ತು. ಪರವಾಗಿಲ್ಲ, ನೀನು ಹೋಗು. ಬಾ, ಹತ್ತು. ಬೇಡ ಬೇಡ, ಇಲ್ಲ ನೀನು ಹೋಗು. ಯಾವಾಗ ಸಿಗುತ್ತಾ ಅಮ್ಮ? ಸ್ಕೂಟರ್ ಸಿಕ್ಕದ್ಮೇಲೆ ಸಿಗತ್ತಮ್ಮ, ನಾವು ಅದರಲ್ಲೇ ಹೋಗೋಣ. ಅಮ್ಮ ಅಮ್ಮ. ಹಲೋ ಟೀಚರ್, ಮಗಳು ಎಲ್ಲ ಹೋಗ್ತಿದ್ರಾ? ಅಲ್ಲ, ಈಗ ನಿಮ್ ಕ್ಲಾಸ್ ಇಲ್ವಾ? ಸ್ಕೂಟರ್ ಕೈ ಕೊಡ್ತು, ಸ್ಕೂಲ್ ಪಕ್ಕದಲ್ಲೇ ಅಲ್ವಾ, ಅದಕ್ಕೆ ನಡ್ಕೊಂಡು ಹೋಗೋಣ ಅಂತ. ನನಗೊಂದು ಫೋನ್ ಮಾಡ್ಬೇಕಿತ್ತಲ್ವಾ, ನಾನೇ ಬಿಡ್ತಾ ಇದ್ದೆ. ಮರ್ಲಿನ್, ಹೇಗಿದೆ ಅಮ್ಮ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಂಕಲ್, ನೀವು? ನಾನು ಚೆನ್ನಾಗಿದ್ದೀನಿ. ಇಬ್ರು ಒಳಗಡೆ ಬನ್ನಿ. ಸ್ವಲ್ಪ ದೂರ ಅಲ್ವಾ, ನಡೆದ್ರಾಯ್ತು. ಹಠ ಮಾಡ್ದೆ ಕಾರ್ ಹತ್ತಿ ಟೀಚರ್. ಅಮ್ಮ ಹತ್ಕೊಳ್ಳಿ ಅಮ್ಮ, ಅಂಕಲ್ನ ಕಷ್ಟಪಡಿಸ್ಬೇಡಿ. ಸರಿ ಹೋಗೋಣವಾ?